ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತಿಗೆ ಸುಮಾರು 6-8 ತಿಂಗಳ ಹಿಂದೆ ನಮ್ಮ ರಾಜ್ಯದ ಒಂದು ಪ್ರಖ್ಯಾತ ಮಠದಲ್ಲಿ 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದ್ದು ಬಹಳ ಸುದ್ದಿಯಾಗಿತ್ತು. ಹಾಗೆ ಆ ವ್ಯಕ್ತಿಗೆ ಜೈಲು ಶಿಕ್ಷೆ ಪ್ರೊಸೆಸ್ ನಡೀತಾ ಇದೆ. ಇದರ ನಂತರ ಬಹಳಷ್ಟು ಮಳೆಗಾಲ ಬಂದು ಹೋದಂಗಾಗಿದೆ. ಈ ಸಂದರ್ಭದಲ್ಲಿ ಮಧ್ಯಪ್ರದೇಶದ ಗ್ವಾಲಿಯರ್ ಹೈಕೋರ್ಟ್ ಒಂದು ಹೇಳಿಕೆಯನ್ನ ಕೊಟ್ಟಿದೆ, ಮಹತ್ವವಾದ ಒಂದು ಅಭಿಪ್ರಾಯವನ್ನು ಪಟ್ಟಿದೆ. ಅದೇನಂದ್ರೆ 16 ವರ್ಷ ಆಗಿದ್ರೆ ಹೆಣ್ಣಿಗೆ ಆಕೆ ಸಮ್ಮತಿ ಸೂಚಿಸಿದ್ರೆ ಅದು ಅತ್ಯಾಚಾರ ಆಗಿಲ್ಲ, ಅದು ಒಪ್ಪಿತ ಒಂದು ಸಂಬಂಧ ಅಂತ ಪರಿಗಣಿಸಬೇಕು ಅಂತ ತನ್ನ ಅಭಿಪ್ರಾಯವನ್ನ ಹೇಳಿದೆ. ಇದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದಕ್ಕೆ ಸ್ವಲ್ಪ ವೈಜ್ಞಾನಿಕವಾದ ಗೂಗಲ್ ಅಲ್ಲಿ ಲಿಟ್ರೇಚರ್ ಇದರಲ್ಲಿ ಸುಮಾರು ಸೈಂಟಿಫಿಕ್ ಆದ ಅಧ್ಯಯನಗಳಿದ್ದಾವೆ, ಅದನ್ನ ನೀವು ನೋಡಬಹುದು. ಹಾಗೆ ನಿಮ್ಮ ಅಭಿಪ್ರಾಯನೂ ಏನು ಅಂತ ಹೇಳ್ಬೋದು ನೋಡೋಣ. ನನ್ನ ಅಭಿಪ್ರಾಯ ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ಹೇಳ್ತಾ ಇದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ. ಇದು ಶೀಲಾ ಕರ್ಣ ಜನ್ನ, ನಾನು ಶೀಲಾ ಭಟ್. ಇವತ್ತಿನ ಕಾರ್ಯಕ್ರಮ ಲೈಂಗಿಕ ಮತ್ತು ಮನೋಆರೋಗ್ಯ. ಇವತ್ತು ನಾವು ಹೆಣ್ಣು ಅಂದ ತಕ್ಷಣ ಒಂದು ದೇಹ, ಆ ದೇಹ ಬೆಳೆದು ಪರಿಪಕ್ವವಾಗಿ ಕಾಯಿ ಬಿಡೋದಕ್ಕೆ ಸಿದ್ಧ ಆಗಿದೆ ಅಂತ ಅಂದ್ಕೋಬಹುದು. ಯಾವಾಗ ಅಂದ 13-14 ವರ್ಷದಲ್ಲಿ ಆಕೆ ಮೆಚೂರ್ ಆಗಿದೆ. ಹಾಗೆ ನೋಡಿದ್ರೆ ಇವತ್ತಿನ ಆಹಾರವು ಅಥವಾ ವಿದ್ಯಮಾನವು ಏನು ಅನುವಂಶಿಕವು ಒಟ್ಟಿನಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು 7-10 ವರ್ಷಕ್ಕೆ ಅವರು ಫಲವಂತಿಕೆಯನ್ನ ಪಡಿತಾರೆ. ಹಾಗಂತ ಆ ಸಂದರ್ಭದಲ್ಲಿ ಯಾರೋ ಒಬ್ರು ಲೈಂಗಿಕ ಕ್ರಿಯೆಯನ್ನ ಮಾಡಿದ್ರು, ಆ ಮಗುವಿಗೆ ಆಸೆಯನ್ನ ತೋರಿಸಿಯೋ ಅಥವಾ ಇನ್ನೇನೋ ಒಂದಾಗಿ ಆ ಮಗು ಒಪ್ಕೊಳ್ತು ಅಂತ ಲೈಂಗಿಕ ಕ್ರಿಯೆ ಮಾಡಿಬಿಟ್ರೆ ಅದು ಒಪ್ಪಿಗೆ, ಅದು ಸರಿಯಾದ ರೀತಿಯೇ, ಅದಕ್ಕೆ ಒಂದು ಮಾನದಂಡ ಇದೆಯೇ ಅನ್ನೋದನ್ನ ಯೋಚಿಸಬೇಕು. ಹಾಗೆ 16 ವರ್ಷ ಕೂಡ ಇನ್ನೂ ಹದಿಹರೆಯದಿನ್ನು ಹರೆಯಕ್ಕೆ ಬಂದಿಲ್ಲ, ಇದನ್ನ ನಾವು ಗಮನಿಸಬೇಕು. ಹರೆಯ ಅಂತಂದ್ರೆ ಒಂದು ಸ್ವಲ್ಪ ಅನುಭವ ಬಂದಿದೆ, ಸ್ವಲ್ಪ ಬದುಕು ಏನು ಅಂತ ಅರ್ಥ ಮಾಡಿಕೊಳ್ಳುವಷ್ಟಾದ್ರೂ ವಯಸ್ಸಿಗೆ ಬಂದಿದೆ ಅಂತ. ಆದ್ರೆ ಹದಿಹರೆಯ ಇಲ್ಲಿ ಅನುಭವವನ್ನ ಹಾಗೆ ಏನು ಎಕ್ಸ್ಪೆರಿಮೆಂಟ್ ಪ್ರಯೋಗವನ್ನ ಮಾಡಿಕೊಳ್ಳುತ್ತಾ ಈ ಜಗತ್ತಿಗೆ ತೆರೆದುಕೊಳ್ಳುತ್ತಾ ಹೋಗುವ ಕಾಲ. ಈ ಕಾಲದಲ್ಲಿ ಅದು ಹೆಣ್ಣಿರ್ಲಿ ಗಂಡಿರ್ಲಿ ಅದು ತಪ್ಪು ಅಂದ್ರೆ ತಪ್ಪೇನೆ. ಯಾಕೆಂದ್ರೆ ಆ ಮಗು ಇನ್ನೂ ಬೆಳೆದಿರಲ್ಲ, ಮನಸ್ಸು ಬೆಳೆದಿರಲಿಲ್ಲ. ಪ್ರಬುದ್ಧತೆ ಸರಿ ಯಾವುದು ತಪ್ಪ್ಯಾವುದು, ತನ್ನ ಜೀವನಕ್ಕೆ ಯಾವುದು ಸರಿ ತನ್ನ ಬದುಕಿಗೆ ಯಾವುದು ಸರಿ ಎನ್ನುವಂತದ್ದನ್ನ ಅರ್ಥ ಮಾಡಿಕೊಳ್ಳಲಾಗದ ಕಾಲದಲ್ಲಿ ಘಟಿಸಿದರೆ ಆ ಘಟನೆಗೆ ಕಾರಣ ಆದ ವ್ಯಕ್ತಿ ನಿಜವಾದ ಅಪರಾಧಿಯಾಗಿರ್ತಾನೆ. ಇದನ್ನ ಯಾಕೆ ನ್ಯಾಯಾಲಯ ಪರಿಗಣಿಸಬಾರದು? ಹಾಗೆ ಈ ಜಗತ್ತು ಕೂಡ ತುಂಬಾ ಜನ ಪತ್ರಿಕೆಗಳಲ್ಲೂ ಕೂಡ ತಮ್ಮ ಅಭಿಪ್ರಾಯವನ್ನ ಎಷ್ಟೋ ಜನ ಬರೆದಿರೋದನ್ನ ನಾನು ಓದಿದ್ದೀನಿ. 16 ವರ್ಷಕ್ಕೆ ಯಾರಾದ್ರೂ ಆತರ ಘಟಿಸಿದ್ರೆ ಅದಕ್ಕೆ ಆ ಹೆಣ್ಣು ಮಗುವಿನ ಸಮ್ಮತಿ ಇದೆ, ಹಾಗಾಗಿ ಅದು ಅತ್ಯಾಚಾರ ಅಲ್ಲ ಅಂತ ಪರಿಗಣಿಸಬೇಕು ಅನ್ನುವ ವಾದ ಒಂದು ಕಡೆ ಇದೆ. ಇದು ಖಂಡಿತವಾಗಿಯೂ ತಪ್ಪೆ. ಯಾಕೆಂದ್ರೆ ಇದೇ ಕಾರಣಕ್ಕೆ, ಯಾವ ವಯಸ್ಸಿನಲ್ಲಿ ಮಗುವಿನ ದೇಹ ಅಷ್ಟೇ ಅಲ್ಲ ಮನಸ್ಸು ಆಗಿರಬೇಕು. ಮನಸ್ಸು ಎಷ್ಟೋ ಸಾರಿ 20 ವರ್ಷ ಆದ್ರೂ 40 ವರ್ಷ ಆದ್ರೂ ಆ ಬಗ್ಗೆ ಅರಿವಿಲ್ಲದ ಗಂಡು ಮಕ್ಕಳು ನಮ್ಗೆ ಕೌನ್ಸಿಲಿಂಗಿಗೆ ಬರ್ತಾರೆ. ಅದು ಏನ್ ಕ್ರಿಯೆ, ಅದು ಹೇಗ್ ಮಾಡ್ಬೇಕು, ಏನು ಗೊತ್ತಿರೋದಿಲ್ಲ. ಅಂತ ಅದ್ರಲ್ಲಿ ಈ 15-16 ವರ್ಷದ ಹೆಣ್ಣು ಮಕ್ಕಳು, ಅದರಲ್ಲೂ ನಮ್ಮ ಈ ಭಾರತೀಯ ವ್ಯವಸ್ಥೆ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಅಂತೂ ಯಾವುದೇ ರೀತಿಯ ಎಕ್ಸ್ಪೋಜರ್ ಇರೋದಿಲ್ಲ. ಇವಾಗ ಅಂಟಿಲ್ ಅಟ್ಲೀಸ್ಟ್ ಇಂಟರ್ನೆಟ್ ಸಫಿಷಿಯಂಟ್ ಆಗಿ ಸಿಗ್ತಾ ಇದ್ರೆ ಸ್ವಲ್ಪ ಅವರಿಗೆ ಜ್ಞಾನ ಇರುತ್ತೆ. ಇಲ್ಲಾಂದ್ರೆ ಹಳೆ ಕಾಲದಲ್ಲಿ ಮುಕ್ತವಾಗಿ ಒಟ್ಟು ಕುಟುಂಬ ಇದ್ದಾಗ ಏನಾದ್ರೂ ಸಡನ್ ಆಗಿ ನೋಡುವಂತದ್ದು ಅಥವಾ ತಿಳ್ಕೊಳ್ಳುವಂಥದ್ದು ಈ ತರ ಒಂದಿತ್ತು. ಇವಾಗಂತೂ ನ್ಯೂಕ್ಲಿಯರ್ ಫ್ಯಾಮಿಲಿನಲ್ಲಿ ಎಲ್ಲ
ಮುಕ್ತವಾಗಿ ಅನ್ನೋದಕ್ಕಿಂತ ಗೌಪ್ಯವಾಗಿ ನಡೆಯೋದ್ರಿಂದ ಹೆಚ್ಚು ತಿಳುವಳಿಕೆ ಏನೂ ಇರೋದಿಲ್ಲ. ಹಾಗಾಗಿ ಈ ವಯಸ್ಸಿನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೂ ಅನ್ನುವ ಸಾಧ್ಯತೆ ಇರುತ್ತೆ. ಹಾಗೆ ಯಾವುದಾದ್ರೂ ಭಾವನಾತ್ಮಕ ನಡವಳಿಕೆ, ಯಾಕಂದ್ರೆ ಅಪ್ಪ ಅಮ್ಮ ಎಲ್ಲ ಹೊರಗಡೆ ಹೋಗಿರ್ತಾರೆ ಅಥವಾ ಅವರದ್ದೇ ಲೋಕದಲ್ಲಿ ಇರ್ತಾರೆ, ಇವರಿಗೆ ಸಮಯವನ್ನ ಕೊಡ್ತಾ ಇರಲಿಲ್ಲ, ಇವರಿಗೆ ಒಂದು ಭಾವನಾತ್ಮಕ ಅಗತ್ಯ ಇರುತ್ತೆ ಏನೋ ಒಂದು ಹೇಳ್ಕೊಂಡು ಆಡೋದಕ್ಕೆ, ಏನೋ ಒಂದು ಇದು ಮಾಡೋದಕ್ಕೆ. ಅವಾಗ ಎದುರಿನ ವ್ಯಕ್ತಿ ಈ ಮಗುವಿನ ಹದಿಹರೆಯ 16 ವರ್ಷ ಆದ್ರೂ ಅದು ಮಗುವೆ, ಆ ಮಗುವಿನ ಭಾವನಾತ್ಮಕ ಅಗತ್ಯವನ್ನ ಇಟ್ಕೊಂಡು ಒಪ್ಪಿಗೆಯನ್ನ ಪಡೆಯುವ ಸಾಧ್ಯತೆ ಇರುತ್ತೆ. ಇನ್ನು ಮೂರನೇದು ಆಮಿಷಗಳು. ಏನೋ ಒಂದು ತೊಂದರೆಯಲ್ಲಿದೆ ಮಗು, ಅಥವಾ ಆರ್ಥಿಕವೋ ಸಾಮಾಜಿಕವೋ ಅಥವಾ ಇನ್ಯಾವುದಾದ್ರೂ ಅದಕ್ಕೆ ಅದರ ದೌರ್ಬಲ್ಯಗಳು ಇರ್ತವೆ. ಉದಾಹರಣೆಗೆ ಐಸ್ ಕ್ರೀಮ್, ಉದಾಹರಣೆಗೆ ತಿರುಗಾಟ, ಬೈಕ ಸುತ್ತಾಟ, ಈ ತರದನ್ನ ಬಳಸಿಕೊಂಡು ದೌರ್ಜನ್ಯವನ್ನ ಅಥವಾ ಒಪ್ಪಿಗೆಯನ್ನ ಪಡೆದು ಮಾಡುವುದಾದ್ರೂ ಈ ವಯಸ್ಸಲ್ಲಿ ಮಾಡುವುದು ದೌರ್ಜನ್ಯವೇ. ಯಾಕೆಂದ್ರೆ ಆ ಮಗುವಿಗೆ ತನಗೆ ಯಾವುದು ಸರಿ ತನಗೆ ಯಾವುದು ತಪ್ಪು ಅನ್ನೋದನ್ನ ತೀರ್ಮಾನ ತೆಗೆದುಕೊಳ್ಳುವಷ್ಟು ಮನಸ್ಸು ಬೆಳೆದಿಲ್ಲ, ಮನಸ್ಸು ಮಾಗಿಲ್ಲ, ಬುದ್ಧಿ ಬೆಳೆದಿಲ್ಲ, ಬುದ್ಧಿ ಮಾಗಿಲ್ಲ. ಈ ಸಂದರ್ಭದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಅಸಹಾಯಕತೆಯನ್ನು ಅಜ್ಞಾನವನ್ನು ಬಳಸ್ಕೊಂಡ್ರೆ ಅದು ಖಂಡಿತವಾಗಿಯೂ ಅಪರಾಧವೇ ಆಗಿರುತ್ತೆ ಅನ್ನೋದನ್ನ ನಾವೆಲ್ಲರೂ ಒಕ್ಕೊರಲಿನಿಂದ ಘನ ನ್ಯಾಯಾಲಯಕ್ಕೆ ಹೇಳಬೇಕಾದಂತ ಅವಶ್ಯಕತೆ ಇದೆ ಅಂತ ಅನಿಸ್ತು. ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಖಂಡಿತವಾಗಿಯೂ ನೀವು ಹೇಳ್ತೀರಿ ಅಂತ ಭಾವಿಸ್ತಾ ಇವತ್ತಿನ ಈ ಪುಟಾಣಿ ಸಂಚಿಕೆಯನ್ನು ಮುಗಿಸ್ತಿದ್ದೀನಿ. ಮುಂದಿನ ವಾರ ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ನಮಸ್ಕಾರ.